ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜಾ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಭಾರತದ ಅತ್ಯಂತ ದುರ್ಬಲ ಶತ್ರು ಅಂತ ಯಾರಾದರೂ ಇದ್ರೆ ಅದು ಪಾಕಿಸ್ತಾನ ಭಾರತಕ್ಕಿಂತ ಒಂದು ದಿನ ಮೊದಲೇ ಸ್ವಾತಂತ್ರ್ಯ ಸಿಕ್ಕಿದಾದ್ರೂ ಭಾರತ ಗಳಿಸ್ಕೊಂಡ ಹೆಸರು ಸಂಪತ್ತು ಘನತೆಯ ಹತ್ತು ಪರ್ಸೆಂಟ್ ಕೂಡ ಪಾಕಿಸ್ತಾನದ ಬಳಿ ಇಲ್ಲ ಹೊಟ್ಟೆಗೆ ಹಿಟ್ಟಿಲ್ಲದೆ ಕಳೆಯುವ ದಿನಗಳಲ್ಲೇ ಅಲ್ಲಿ ಹೆಚ್ಚು ಮತಾಂಗತೆ ಅನ್ನೋದು ಒಂದು ದೇಶವನ್ನು ಹೇಗೆ ಮುಳುಗಿಸುತ್ತೆ ಅನ್ನೋದಕ್ಕೆ ಪಾಕ್ ನೋಡಿಯೇ ಕಲಿಬೇಕು ನಾವು ಭಾರತದಷ್ಟೇ ಸಮರ್ಥರು ಅಂತ ಬೀಗ್ತಾ ಇದ್ದ ಪಾಕಿಸ್ತಾನದಲ್ಲಿ ಶಾಂಘಾಯ್ ಕೋ ಆಪರೇಷನ್ ಆರ್ಗನೈಸೇಷನ್ ಸಮ್ಮೇಳನ ನಡೀತಾ ಇದೆ ಭಾರತ ರಷ್ಯಾ ಪಾಕಿಸ್ತಾನ ಚೀನಾ ಕಜಗಿಸ್ತಾನ್ ಕಿರಗಿಸ್ತಾನ್ ತಜ್ಕಿಸ್ತಾನ್ ಉಜ್ಬೆಕಿಸ್ತಾನ್ ಇರಾನ್ ಮತ್ತು ಬೆಲ್ರೋಸ್ ದೇಶದ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಇರ್ತಾರೆ ಭಾರತದ ಪರವಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಹೋಗಿದ್ದಾರೆ ಹತ್ತು ವರ್ಷಗಳ ನಂತರ ಪಾಕ್ ಪ್ರವಾಸಕ್ಕೆ ಹೋದ ವಿದೇಶಾಂಗ ಸಚಿವರು ಕೂಡ ಪಾಕಿಸ್ತಾನದಲ್ಲೇ ಇದ್ದಾರೆ ಆದ್ರೆ ಭದ್ರತೆ ಕೊಡುವ ವಿಚಾರ ಬಂದಾಗ ಪಾಕಿಸ್ತಾನದಷ್ಟು ಡಬ್ಬ ದೇಶ ಇನ್ಯಾವುದು ಇಲ್ಲ ಅವರು ಒಂದು ಕ್ರಿಕೆಟ್ ತಂಡಕ್ಕೆ ಭದ್ರತೆ ಕೊಡೋದಕ್ಕೆ ಕೂಡ ಆಗಿಲ್ಲ ಹಿಂದೊಮ್ಮೆ ಪಾಕಿಸ್ತಾನಕ್ಕೆ ಕ್ರಿಕೆಟ್ ಆಡೋಕೆ ಹೋಗಿದ್ದ ಶ್ರೀಲಂಕಾ ದೇಶದ ಆಟಗಾರರ ಮೇಲೆ ಉಗ್ರರು ದಾಳಿ ಮಾಡಿದ್ರು ಅಂದಿನಿಂದ ಪಾಕಿಸ್ತಾನಕ್ಕೆ ತುಂಬಾ ಕಡಿಮೆ ದೇಶಗಳು ಕ್ರಿಕೆಟ್ ಆಡೋಕೆ ಅಂತ ಹೋಗ್ತಾರೆ ನ್ಯೂಟ್ರಲ್ ವೆನ್ಯೂ ಅಂತ ದುಬೈಯಲ್ಲಿ ಅವರು ಆಟ ಆಡಬೇಕು ಇಂತಹ ಸ್ಥಿತಿಯಲ್ಲಿ ಪಾಕಿಸ್ತಾನ ಇರುವಾಗ ಸಮ್ಮೇಳನವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವ ಆತಂಕ ಎಲ್ಲರಲ್ಲೂ ಇತ್ತು ಆ ಭಯ ಪಾಕಿಸ್ತಾನಕ್ಕೂ ಇತ್ತು ಹೀಗಾಗಿ ಏನ್ ಮಾಡ್ತು ಅಂದ್ರೆ ಐದು ದಿನ ಎರಡು ಸಿಟಿಗಳಲ್ಲಿ ಲಾಕ್ ಡೌನ್ ಅಂತ ಹೇಳಿ ಬಿಡ್ತು ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಹಾಗೂ ರಾವಲ್ಪಿಂಡಿಯಲ್ಲಿ ಈಗ ಲಾಕ್ ಡೌನ್ ನಡೀತಾ ಇದೆ ಶಾಲೆ ಕಾಲೇಜ್ ಅಂಗಡಿ ಹೋಟೆಲ್ ರೆಸ್ಟೋರೆಂಟ್ ಪಾರ್ಕ್ ಎಲ್ಲವೂ ಕೂಡ ಬಂದ್ ಇದಕ್ಕೆ ಕಾರಣ ಏನು ಅಂದ್ರೆ ಭದ್ರತೆ ದೃಷ್ಟಿಯಿಂದ ಇದೊಂದು ಕೆಲಸವನ್ನ ಪಾಕಿಸ್ತಾನ ಮಾಡಿದೆ ಪಾಕಿಸ್ತಾನಕ್ಕೆ ಅವರದ್ದೇ ದೇಶದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಹೀಗಾಗಿ ಲಾಕ್ಡೌನ್ ಮಾಡಿಸಿ ಅಲ್ಲಿ ಕಡಿಮೆ ಪೊಲೀಸರನ್ನ ಇಟ್ಟು ಸಮ್ಮೇಳನ ನಡೆಯುವ ಜಾಗಕ್ಕೆ ಮಿಲಿಟರಿಯನ್ನ ಕರೆಸಿದ್ದಾರೆ ರೀಸೆಂಟ್ ಆಗಿ ಪಾಕಿಸ್ತಾನದ ಕೆಲವು ನಗರಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಲೋಕಲ್ ಪೊಲೀಸರನ್ನ ಬಿಟ್ಟು ಸಮ್ಮೇಳನದ ಕಾನೂನು ಮತ್ತು ಸುವ್ಯವಸ್ಥೆಯ ಉಸ್ತುವಾರಿಯನ್ನ ಮಿಲಿಟರಿಗೆ ವಹಿಸಲಾಗಿದೆ ಎರಡು ನಗರಗಳ ಪೊಲೀಸರು ಮಿಲಿಟರಿ ಹೇಳಿದಂತೆ ಕೇಳಲೇಬೇಕು ಅಷ್ಟೇ ಮದುವೆ ಹಾಲ್ ಸ್ನೂಕರ್ ಕ್ಲಬ್ ರೆಸ್ಟೋರೆಂಟ್ ಸೇರಿ ಎಲ್ಲಾ ರೀತಿಯ ವಾಣಿಜ್ಯ ಚಟುವಟಿಕೆಗಳನ್ನ ಬಂದ್ ಮಾಡಿಸಿದೆ ಅಪ್ಪಿತಪ್ಪಿ ಮಿಲಿಟರಿ ಆದೇಶವನ್ನ ಉಲ್ಲಂಘಿಸಿದ್ರೆ ಲಾಕ್ ಡೌನ್ ತೆಗೆದ ತಕ್ಷಣ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ದಮಕಿ ಹಾಕಿದೆ ಅಷ್ಟೇ ಅಲ್ಲ ಸಮ್ಮೇಳನ ನಡೆಯುವ ಜಾಗಕ್ಕೆ ಯಾರು ಬರಬಾರ್ದು ಅಂತ ರೋಡ್ಸ್ ಗಳನ್ನ ಕ್ಲೋಸ್ ಮಾಡಿದ್ದಾರೆ ಆದ್ರೆ ಇದನ್ನೆಲ್ಲ ಸಹಿಸೋಕೆ ಸಾಧ್ಯವೇ ಇಲ್ಲ ಅಂತ ಇಮ್ರಾನ್ ಖಾನ್ ಪಕ್ಷ ಪ್ರತಿಭಟನೆ ಶುರು ಮಾಡಿಕೊಂಡಿದೆ ಯಾರಿಗೆ ತಾನೇ ಪಾಕಿಸ್ತಾನಕ್ಕೆ ಸುರಕ್ಷವಾಗಿ ಹೋಗಿ ಬರ್ತೀನಿ ಅನ್ನುವ ನಂಬಿಕೆ ಇದೆ ಒಂದೇ ವಾರದ ಹಿಂದೆ ಕರಾಚಿ ಏರ್ಪೋರ್ಟ್ ನಲ್ಲಿ ಭಾರಿ ಸ್ಫೋಟವಾಯ್ತು ಚೀನಾದ ಅಧಿಕಾರಿಗಳು ಸತ್ತೇ ಹೋದ್ರು ಅದರ ಹಿಂದಿನ ವಾರ ಪಾಕಿಸ್ತಾನದಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಮಾಡಿದ್ರು ಮಗುವೊಂದು ಜೀವ ಬಿಟ್ಟು ಪೊಲೀಸರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಹೋಗಬೇಕಾಯ್ತು ಮದ್ರಾಸದಲ್ಲಿ ಕೂಡ ಸ್ಫೋಟ ಮಾಡಿಸಿ ಮಕ್ಕಳು ಸೇರಿದಂತೆ ಏಳು ಮಂದಿ ಸತ್ ಹೋದ್ರು ಮೂರೇ ಮೂರು ವಾರಗಳ ಹಿಂದೆ ಪಾಕಿಸ್ತಾನ ಮಿಲ್ಟ್ರಿ ಮೇಲೆ ದಾಳಿ ಮಾಡಲಾಯ್ತು ಅದೊಂದು ಭೀಕರ ದಾಳಿ ಆರು ಪಾಕಿಸ್ತಾನದ ಸೈನಿಕರು ಸತ್ತೇ ಬಿಟ್ರು ಹನ್ನೊಂದು ಯೋಧರಿಗೆ ಗಂಭೀರವಾಗಿ ಗಾಯ ಕೂಡ ಆಯ್ತು ಇನ್ನೊಂದು ಕಡೆಯಲ್ಲಿ ಬಸ್ ಒಂದು ಹೋಗ್ತಾ ಇತ್ತು ಪಾಕಿಸ್ತಾನದ ಮಿಲ್ಟ್ರಿ ಬಟ್ಟೆಯಲ್ಲಿ ಉಗ್ರರು ಇದ್ರು ನಮ್ಗೆ ಬೇರೆ ದೇಶಗಳಿಂದ ನುಸುಳುಕೋಳರು ಬಂದಿರೋದಾಗಿ ಅನುಮಾನ ಇದೆ ಎಲ್ಲರೂ ನಿಮ್ಮ ಐಡಿಗಳನ್ನ ತೋರಿಸಿ ಬಸ್ ನಿಂದ ಇಳಿರಿ ಅಂದ್ರು ಪಾಪ ಜನ ಹೌದು ಅಂದ್ಕೊಂಡು ಕೆಳಗೆ ಇಲ್ದ್ರೆ ಗುಂಡಿನ ದಾಳಿಯ ಅವರು ಮಾಡಿದ್ರು ಆ ಒಂದು ಹತ್ಯಾಕಾಂಡದಲ್ಲಿ ಪಾಕಿಸ್ತಾನದ ಮೂವತ್ತೊಂದು ಮಂದಿ ಸತ್ತೆ ಹೋದ್ರು ಈಗ ಈ ದುರ್ಬಲ ಪಾಕಿಸ್ತಾನ ಸಮ್ಮೇಳನವನ್ನ ಆಯೋಜನೆ ಮಾಡಿದೆ ಅಲ್ಲಿ ಬಂದಿರುವ ಒಂದೇ ಒಂದು ದೇಶದ ಒಬ್ಬನೇ ಒಬ್ಬ ಅಧಿಕಾರಿಗೆ ಸಮಸ್ಯೆ ಆದ್ರೂ ಕೂಡ ಇಡೀ ಪಾಕಿಸ್ತಾನವನ್ನ ಬಗ್ಗು ಬಡಿಯೋಕೆ ಎಲ್ಲರೂ ಒಂದಾಗ್ಬಿಡ್ತಾರೆ ಇದೇ ಕಾರಣಕ್ಕೆ ಹೆಚ್ಚಿನ ಮಿಲಿಟರಿ ಬೇಕು ಅಂತ ಇಸ್ಲಾಮಾಬಾದ್ ಹಾಗೂ ರಾವಲ್ಪಿಂಡಿಯಲ್ಲಿ ಲಾಕ್ ಡೌನ್ ಘೋಷಣೆ ಮಾಡಿದೆ ಭಯೋತ್ಪಾದನೆ ಅನ್ನುವ ವೈರಸ್ ನಿಂದ ಕಾಪಾಡಿಕೊಳ್ಳೋಕೆ ಈ ಸೆಕ್ಯೂರಿಟಿ ಲಾಕ್ ಡೌನ್ ಅನ್ನೋದನ್ನ ಕೂಡ ಹೇಳಿದೆ ಮೊದಲಿನ ಹಾಗೆ ಈಗ ಪಾಕಿಸ್ತಾನ ಭಾರತದ ವಿರುದ್ಧ ತಂಟೆಗೆ ಬರ್ತಾ ಇಲ್ಲ ಯಾಕಂದ್ರೆ ಸಂಪನ್ಮೂಲ ಹಾಗೂ ಹಣ ಎರಡೂ ಕೂಡ ಇಲ್ಲ ಪಾಕಿಸ್ತಾನವನ್ನ ಬಲೂಚ್ ಜನರೇ ತಪ್ರಾಕಿ ಕೊಟ್ಟು ಸೈಲೆಂಟ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಭಾರತವನ್ನ ಎದುರು ಹಾಕಿಕೊಳ್ಳುವ ಧೈರ್ಯವನ್ನ ಪಾಕಿಸ್ತಾನ ಮಾಡುತ್ತೆ ಅನ್ನುವ ಪ್ರಶ್ನೆ ಬರುತ್ತೆ ಸದ್ಯಕ್ಕೆ ಒಂದೇ ಒಂದು ಆಗ್ರಹ ನಮ್ಮ ದೇಶದಿಂದ ಪ್ರತಿನಿಧಿಗಳು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಯಾರಿಗೂ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಪಾಕಿಸ್ತಾನ ಕಳಿಸಿಕೊಡಬೇಕು ಸ್ವಲ್ಪ ಎಡ್ವಟ್ ಆದ್ರೂ ಕೂಡ ಪಾಕ್ ತನ್ನ ಗೋರಿಗೆ ಜಾಗವನ್ನ ಹುಡುಕಿಕೊಳ್ಳೋದೆ ಬೆಸ್ಟ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ